ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಪೂಜೆಯ ಮಾಡುವೆನಯ್ಯ ಅಯ್ಯ ನಿಮ್ಮ ಪೂಜೆಯ ಮಾಡುವೆನಯ್ಯ ಅಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಭಕ್ತಿಯ ಬೇಡುವೆನಯ್ಯ ಅಯ್ಯ ನಿಮ್ಮ ಭಕ್ತಿಯ ಬೇಡುವೆನಯ್ಯ ಅಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಎರಡಳಿದು ನಿಮ್ಮ ಕೂಡುವೆನಯ್ಯ ಎರಡಳಿದು ನಿಮ್ಮ ಕೂಡುವೆನಯ್ಯ ಅಖಂಡೇಶ್ವರ 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 ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಲಿಂಗಾಚಾರದಲ್ಲಿ ಬರ್ತಕ್ಕಂತಹ ಒಂದು ಏಕ ದೇವೋಪಾಸನೆಯ ತತ್ವವನ್ನು ಮತ್ತು ಅದರ ಒಂದು ಮಹತ್ವದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಹೊಚ್ಚ ಹೊಸದಾದಂತಹ ಸಮಾಜವನ್ನು ಜಾತಿ ವರ್ಗ ವರ್ಣರಹಿತವಾದಂತಹ ಮತ್ತು ಧರ್ಮಸಹಿತವಾದಂತಹ ಶರಣ ಸಮಾಜವನ್ನು ನಿರ್ಮಿಸಿದರು, ಕಲ್ಯಾಣ ರಾಜ್ಯವನ್ನು ನಿರ್ಮಿಸಿದರು. ಆ ಒಂದು ಕಲ್ಯಾಣ ರಾಜ್ಯವನ್ನು ನಿರ್ಮಿಸುವುದಕ್ಕಾಗಿ ಶರಣ ಸಮಾಜದ ನಿರ್ಮಾಣಕ್ಕಾಗಿ ಅವರು ಬಳಸಿಕೊಂಡಿರ್ತಕ್ಕಂಥ ಒಂದು ಸಾಧನ ದೇವರ ಕುರುಹಾದಂತಹ ನಿರಾಕಾರ ನಿರ್ಗುಣ ಮತ್ತು ನಿರಂಜನನಾಗಿರ್ತಕ್ಕಂತಹ ಪರಮಾತ್ಮನ ಕುರುಹಾದಂತಹ ಇಷ್ಟಲಿಂಗವನ್ನು. ಅದು ಕೇವಲ ದೇವನ ಕುರುಹು ಅಷ್ಟೇ ಅಲ್ಲ, ಅದು ಯೋಗದ ಕುರುಹು ಹೌದು ಮತ್ತು ಸಮಾನತೆಯ ಕುರುಹು ಹೌದು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಇಷ್ಟಲಿಂಗದ ಕುರಿತಾಗಿ ನಾವು ವಿಷಯವನ್ನು ತಿಳ್ಕೊತಾ ಇದ್ದೇವೆ. ನಿನ್ನೆ ದಿವಸ ಅನೇಕ ವಿಷಯಗಳನ್ನು ಇಷ್ಟಲಿಂಗದ ಮಹತ್ವ, ಅದು ಹೇಗೆ 2-in-1 3-in-1 ಇರ್ತವೆ ಆ ರೀತಿಯಲ್ಲಿ ಇಷ್ಟಲಿಂಗ ಅಂದರೆ 2-in-1 ಅಂತಂದರೆ ಆ ಒಂದು ಇಷ್ಟಲಿಂಗ ಒಂದು ಸಾಧನದಿಂದ ಏನೆಲ್ಲವನ್ನೂ ಕೂಡ ಗುರು ಬಸವಣ್ಣನವರು ನಮಗೆ ಸಾಧಿಸಿ ತೋರಿಸಿದರು ಅಂತನ್ನೋದನ್ನು ನೋಡ್ತಾ ಇದ್ದೇವೆ. ಇಷ್ಟಲಿಂಗದ ಬಣ್ಣ ಕಪ್ಪು ಯಾಕಿದೆ, ಇಷ್ಟಲಿಂಗದ ಬಣ್ಣ ಕಪ್ಪಿದೆ. ಇವತ್ತು ನಾವು ಇಷ್ಟಲಿಂಗವನ್ನು ನೋಡಿದಾಗ ಕಪ್ಪು ಮತ್ತು ಹೊಳಪುಳ್ಳದಾಗಿರ್ತಕ್ಕಂಥ ಒಂದು ಕಂತೆಯುಕ್ತವಾಗಿರ್ತಕ್ಕಂಥ ಸಾಧನವನ್ನು ಗುರು ಬಸವಣ್ಣನವರು ನಮಗೆ ಕೊಟ್ಟರು, ಸಂಶೋಧನೆಯನ್ನು ಮಾಡಿಕೊಟ್ರು. ಅದಕ್ಕಾಗಿ ಇಂತಹ ವೈಜ್ಞಾನಿಕವಾದಂತಹ ಒಂದು ಕುರುಹನ್ನು, ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನ ಕುರುಹನ್ನು ಕಂಡುಹಿಡಿದು ಗುರು ಬಸವಣ್ಣನವರು ತಾವು ಮೊದಲು ಆ ಇಷ್ಟಲಿಂಗವನ್ನು ಧರಿಸಿಕೊಂಡು ಮೊದಲು ಲಿಂಗವಂತರಾದವರು. ಅಂದರೆ ಲಿಂಗವನ್ನು ತಾವೇ ಕಂಡುಹಿಡಿದು ಅದನ್ನು ಧರಿಸಿಕೊಂಡು ಲಿಂಗವನ್ನು ಆಯತ ಮಾಡಿಕೊಂಡು ಸ್ವಾಯತ್ತ ಮಾಡಿಕೊಂಡು ಸನ್ನಿಹಿತ ಮಾಡಿಕೊಂಡಂಥವರು ಧರ್ಮಗುರು ಬಸವಣ್ಣನವರು. ಆ ನಂತರ ಅವರ ಸಹೋದರಿ ಅಕ್ಕನಾಗಮ್ಮ ತಾಯಿಯವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಈ ಧರ್ಮ ಪ್ರಸಾರದ ಕಾರ್ಯ ಪ್ರಾರಂಭ ಆಯಿತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇದ್ರ ಬಣ್ಣ ಯಾಕೆ ಕಪ್ಪಿದೆ ಅಂತಂದರೆ ನಮ್ಮ ಕಣ್ಣು ಹಾಲಿಗಳು ಕೂಡ ಕಪ್ಪು, ಆ ಮತ್ತು ಇಷ್ಟಲಿಂಗದ ಬಣ್ಣನೂ ಕೂಡ ಕಪ್ಪು. ಆ ಕಪ್ಪು ಬಣ್ಣ ನಮ್ಮ ಕಣ್ಣಾಲಿಯು ಕಪ್ಪಾಗಿರೋದ್ರಿಂದ, ಲಿಂಗದ ಬಣ್ಣನೂ ಕಪ್ಪಿರೋದ್ರಿಂದ, ಲಿಂಗದ ಕಂತೆ ಏನು ಬಣ್ಣ ಇದೆ ಅದು ಕೂಡ ಕಪ್ಪಿರೋದ್ರಿಂದ ಅವು ಸಜಾತಿಯ ಬಣ್ಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತವೆ. ನಾವು ಈ ದೃಷ್ಟಿಯೋಗ ಮಾಡುವಾಗ ನಮ್ಮ ಕಣ್ಣಾಲಿಗಳು ಆ ಲಿಂಗವನ್ನು ನೋಡ್ತಾ ನಮ್ಮ ದೃಷ್ಟಿ ಅಲ್ಲಿ ಸ್ಥಿರವಾಗ್ತದೆ. ತನ್ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವ ಸಲುವಾಗಿ ನಮ್ಮ ಕಣ್ಣಾಲಿಗಳು ಕಪ್ಪು ಇರೋದರಿಂದ ಈ
ನಾವು ತ್ರಾಟಕ ಯೋಗ ಮಾಡತಕ್ಕಂತಹ ಈ ಒಂದು ಸಾಧನನೂ ಕೂಡ ಕಪ್ಪುಳ್ಳದ್ದಾಗಿರಬೇಕು ಅಂಥೇಳಿ ಗುರುಬಸವಣ್ಣರವರು ಇದರ ಬಗ್ಗೆ 12 ವರ್ಷಗಳ ಕಾಲ ಅವರು ಅಧ್ಯಯನ ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ ದೇವರಿಗೆ. ಯಾಕೆಂದರೆ ಪೂಜಾ ವಸ್ತುಗಳು ವಿಚಿತ್ರ ಮತ್ತು ವಿಲಕ್ಷಣ ಆಕಾರದವಿದ್ದು ಅವು ಯಾವ ಪೂಜೆಗೆ ಮತ್ತು ಯೋಗಕ್ಕೆ ಅನುಕೂಲವಾಗಿರಲಿಲ್ಲ. ಅಂಥ ಒಂದು ಸಾಧನವನ್ನು ಕಂಡುಹಿಡಿಬೇಕು. ಯಾಕೆ ಅಂತಂದರೆ ಅಸ್ಪೃಶ್ಯರಿಗೆ, ಶೂದ್ರರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಯಾರಿಗೂ ಕೂಡ ಈ ಒಂದು ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂತಹ ಪೂಜೆ ಮಾಡ್ತಕ್ಕಂತಹ ಅಧಿಕಾರ ಅಥವಾ ದೇವರನ್ನು ಪೂಜಿಸ್ತಕ್ಕಂತಹ ಮತ್ತು ಧರ್ಮ ಸಂಸ್ಕಾರ ಪಡೆದುಕೊಳ್ತಕ್ಕಂತಹ ಒಂದು ಅವಕಾಶ ಇರಲಿಲ್ಲ. ಅದಕ್ಕಾಗಿ ಎಲ್ಲರಿಗೂ, ಪ್ರತಿಯೊಬ್ಬ ಮಾನವರಿಗೂ ಕೂಡ ಅನುಕೂಲ ಆಗಬೇಕು. ಎಲ್ಲರೂ ಕೂಡ ದೇವರನ್ನು ಪೂಜಿಸಬೇಕು. ಆ ಇರುವ ಒಬ್ಬನೇ ದೇವನನ್ನು, ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದಾನೆ. ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಅಂದರೆ ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಪತಿವ್ರತೆಯಾಗಿರ್ತಕ್ಕಂಥ ಒಬ್ಬ ಹೆಂಡತಿಗೆ ಗಂಡನೊಬ್ಬನೇ ಇರ್ತಾನೋ ಆ ರೀತಿಯಲ್ಲಿ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರು ಒಬ್ಬನೇ ಇದ್ದಾನೆ. ಅಂತಹ ಒಂದು ನಂಬಬಲ್ಲಂತಹ ಭಕ್ತನಿಗೆ ದೇವರು ಒಬ್ಬನೇ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ. ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ ಅಂತ ಹೇಳ್ತಾರೆ. ಗುರುಬಸವಣ್ಣನವರು, ಅಕ್ಕಮಾದೇವಿ ತಾಯಿಯವರು, ಅಲ್ಲಮ ಪ್ರಭುದೇವರು, ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು, ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು, ಎಲ್ಲ ಶರಣರು ಕೂಡ ದೇವರು ಒಬ್ಬನೇ, ದೇವರು ಒಬ್ಬನೇ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂತಹ ಒಂದು ದೇವರನ್ನು ನಾವು ಬ್ರಹ್ಮಾಂಡದ ಆಕಾರದಲ್ಲಿ, ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ನಮಗೆ ವಿಶ್ವಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಸಂಶೋಧಿಸಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರನ್ನು ಇಷ್ಟಲಿಂಗ ಜನಕ ಅಂತ ಕರೀತಾರೆ. ಇವಾಗಲ್ಲ, 12ನೇ ಶತಮಾನದಲ್ಲಿಯೇ ಎಲ್ಲ ಶರಣರು, ಅಲ್ಲಮ ಪ್ರಭು ದೇವರ ಆದಿಯಾಗಿ ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಸಿದ್ದರಾಮೇಶ್ವರರು, ಅರಳಯ್ಯನವರು, ಅನೇಕ 770 ಜನ ಅಮರಗಣಗಳೇ ಈ ಒಂದು ಇಷ್ಟಲಿಂಗವನ್ನು ಕೊಟ್ಟಂತಹ ಗುರು ಬಸವಣ್ಣನವರು ಅನ್ನೋದನ್ನು ಕೊಂಡಾಡಿದ್ದಾರೆ ಅನುಭವ ಮಂಟಪದಲ್ಲಿ ಅಂತ ಅನೇಕ ವಚನಗಳನ್ನು ನಾವು ಕಾಣಬಹುದಾಗಿದೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಆಯಿತು ಬಸವ ನಿಮ್ಮಿಂದ ಗುರು ಸ್ವಾಯತ್ತಮಿಗೆ, ಆಯಿತು ಬಸವ ನಿಮ್ಮಿಂದ ಲಿಂಗ ಸ್ವಾಯತ್ತಮನಿಗೆ, ಆಯಿತು ಬಸವ ನಿಮ್ಮಿಂದ ಜಂಗಮ ಸ್ವಾಯತ್ತಮನಿಗೆ. ಅಂದರೆ ಗುರು, ಲಿಂಗ, ಜಂಗಮ ಮತ್ತು ಪ್ರಸಾದ, ಆಯಿತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತ್ತಮನಿಗೆ. ಇಂತಿ ಚತುರ್ವಿಧ ಸ್ವಾಯತ್ತವ ನೀವೇ ಆಗು ಮಾಡಿದಿರಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಇಷ್ಟಲಿಂಗವನ್ನು ಕೊಟ್ಟಂಥವರು ಗುರು, ತತ್ವ, ಲಿಂಗ, ಜಂಗಮ, ಪ್ರಸಾದ, ಇವು ಗುರು ಬಸವಣ್ಣನವರು ಕೊಟ್ಟಂತಹ ಒಂದು ಸಿದ್ಧಾಂತಗಳು ಅನ್ನೋದನ್ನು ಇಂಥ ಅನೇಕ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಇಷ್ಟಲಿಂಗ ಕಪ್ಪು ಬಣ್ಣ ಇರೋದರಿಂದ ನಮ್ಮ ಒಂದು ದೃಷ್ಟಿಯಲ್ಲಿ ಸ್ಥಿರವಾಗ್ತದೆ. ಈ ಕಣ್ಣಿನ ದೃಷ್ಟಿಯನ್ನು, ನಮ್ಮ ದೃಷ್ಟಿಯನ್ನು ಒಂದು ಕಡೆ ಲಿಂಗದಲ್ಲಿ ನಾವು ಸ್ಥಿರಗೊಳಿಸೋದ್ರಿಂದ ನಮ್ಮ ಮನಸ್ಸು ಕೂಡ ಏಕಾಗ್ರತೆಗೆ ಬರ್ತದೆ. ಯಾಕೆಂತಂದರೆ ಈ ಮನಸ್ಸನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಈ ಜಗತ್ತಿನಲ್ಲಿ ಎಲ್ಲ ಯೋಗಗಳು ಕೂಡ ಮನಸ್ಸನ್ನು ನಿಯಂತ್ರಣ ಮಾಡೋ ಸಲುವಾಗಿ, ಮನಸ್ಸನ್ನು ಕೇಂದ್ರೀಕರಿಸೋ ಸಲುವಾಗಿಯೇ ಅನೇಕ ಜನ ಯೋಗಿಗಳು ಈ ಯೋಗವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಯೋಗದಲ್ಲಿ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಲಿಂಗಾಂಗ ಯೋಗ ಅಥವಾ ಇಷ್ಟಲಿಂಗ ಯೋಗ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಕಣ್ಣನ್ನು ನಾವು ಇಷ್ಟಲಿಂಗದಲ್ಲಿ ನಾವು ನೋಡ್ತಾ ದೃಷ್ಟಿಯನ್ನು ನಾವು ಇಷ್ಟಲಿಂಗದಲ್ಲಿ ನಿಲ್ಲಿಸಿದಾಗ ಮನಸ್ಸು ಏಕಾಗ್ರ ಆಗ್ತದೆ. ಹೇಗೆ ಅಂತಂದರೆ ಒಂದು ಪಕ್ಷಿ ಇರುತ್ತೆ, ಅದಕ್ಕೆ ನಾವು ಅದು ಹಾರಬೇಕು 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 ಅಂತ ಅದು ಪ್ರಯತ್ನ ಮಾಡ್ತಾ ಇರ್ತದೆ. ಆ ರೆಕ್ಕೆಗಳನ್ನು ಬಡ್ಕೊಂಡು ಅವರು ಆ ಹಕ್ಕಿ ಹಾರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದರ ಕಾಲುಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ರೆಕ್ಕೆ ಬಡಿದು ಸುಸ್ತಾಗಿ ಆಮೇಲೆ ನಿಂತ್ಕೊಂಡು ಬಿಡ್ತದೆ. ಹಾಗೆ ನಾವು ಈ ಹಕ್ಕಿಯಂತೆ ಹಾರಾಡಬೇಕು ಅನ್ನುವಂತಹ ಒಂದು ಚಂಚಲವಾದಂತಹ ಮನಸ್ಸನ್ನು ನಾವು ನಿಲ್ಲಿಸಬೇಕು ಅಂದರೆ ಈ ಕಣ್ಣುಗಳು, ಅಂದರೆ ಆ ಮನಸ್ಸು ಅನ್ನುವಂತಹ ಒಂದು ಪಕ್ಷಿಯ ಎರಡು ಕಾಲು ಯಾವುವು ಅಂತಂದರೆ ನಮ್ಮ ಕಣ್ಣುಗಳೇ ಆ ಮನಸ್ಸಿನ ಒಂದು ಕಾಲಿದ್ದಂತೆ. ನಾವೊಂದು ನಮ್ಮ ದೃಷ್ಟಿಯನ್ನು ಲಿಂಗದಲ್ಲಿ ನಿಲ್ಲಿಸಿದಾಗ, ಅಂದರೆ ಆ ಮನಸ್ಸು ಅನ್ನುವಂಥ ಒಂದು ಪಕ್ಷಿಯ ಕಾಲನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಾಗ ಅದು ಎಷ್ಟೇ ಬೇರೆ ಕಡೆಗೆ ಹಾರಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಆವಾಗ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರ್ತದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಗುರು ಬಸವಣ್ಣನವರು ಒಬ್ಬ ವಿಜ್ಞಾನಿಯೂ ಹೌದು, ಒಬ್ಬ ಮನಃಶಾಸ್ತ್ರಜ್ಞರೂ ಹೌದು, ಒಬ್ಬ ಶ್ರೇಷ್ಠ ಪ್ರವಾದಿ ಧರ್ಮಗುರು ಹೌದು, ಮತ್ತು
ಮಹಾಮಾನವತಾವಾದಿ ಹೌದು. ಗುರು ಬಸವಣ್ಣನವರು ಈ ಎಲ್ಲ ಉದ್ದೇಶಗಳಿಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಅನುಕೂಲವಾಗಲಿ ಮತ್ತು ದೃಷ್ಟಿಯೋಗಕ್ಕೆ ಸಹಕಾರಿಯಾಗಲಿ ಅಂಥೇಳಿ ಅವರು ಕಪ್ಪು ಬಣ್ಣದ ಒಂದು ಕಂತೆಯನ್ನು ಹೊಂದಿರತಕ್ಕಂಥ ಇಷ್ಟಲಿಂಗವನ್ನು ನಮಗೆ ಕೊಟ್ಟರು. ಆ ಒಂದು ಉದ್ದೇಶಕ್ಕಾಗಿ ಲಿಂಗದ ಬಣ್ಣನ ಕಪ್ಪಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಕೆಲವರು ಈ ತ್ರಾಟಕ ಯೋಗ ಮಾಡಬೇಕಾದ್ರೆ ದೃಷ್ಟಿಯೋಗ ಮಾಡಬೇಕಾದ್ರೆ ಕೆಂಪು ದೀಪವನ್ನು ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಕೆಂಪು ದೀಪವನ್ನು ಸತತವಾಗಿ ನೋಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಪರಿಣಾಮ ಆಗುತ್ತೆ, ಅಷ್ಟೇ ಅಲ್ಲ ಮೆದುಳಿನಿಗೂ ಕೂಡ ಅದರಿಂದ ಪರಿಣಾಮ ಆಗ್ತದೆ, ಅಡ್ಡ ಪರಿಣಾಮ ಆಗ್ತಾ ಇದೆ. ಅದಕ್ಕಾಗಿ ಕೆಂಪು ದೀಪ ಅಂದ್ರೇ ಅದು ಅಪಾಯಕಾರಿ. ಅದಕ್ಕಾಗಿ ಕೆಂಪು ಬಣ್ಣವನ್ನು, ಕೆಂಪು ದೀಪವನ್ನು ನಾವು ನೋಡಬಾರ್ದು. ಅದು ಕಪ್ಪು ಬಣ್ಣವನ್ನು ನೋಡೋದ್ರ ಮೂಲಕ ನಮ್ಮ ಕಣ್ಣಾಲಿಯೂ ಕಪ್ಪಿರೋದ್ರಿಂದ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿಗೊಳಿಸ್ಬೋದು, ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸ್ಬೋದು, ನಾವು ಏಕೀಕರಿಸ್ಬೋದು ಅನ್ನುವಂಥ ಉದ್ದೇಶದಿಂದ ಗುರು ಬಸವಣ್ಣನವರು ಇಷ್ಟಲಿಂಗಕ್ಕೆ ಕಪ್ಪು ಬಣ್ಣವನ್ನು ಕೊಟ್ಟಿದ್ದಾರೆ. ಆ ನಂತರ ನಾವು ಇಷ್ಟಲಿಂಗವನ್ನು ಎಡಗೈಲಿಟ್ಟುಕೊಂಡು ಪೂಜೆ ಮಾಡ್ತೀವಿ, ಎಡಗೈಲಿಟ್ಟುಕೊಂಡು ಪೂಜೆ ಮಾಡ್ತೀವಿ. ಯಾರೂ ಕೂಡ ಬಲಗೈಲಿಟ್ಕೊಳ್ಳೋದಿಲ್ಲ. ಏನು ರೀ, ಇವತ್ತು ಅನೇಕ ಕಡೆಗಳಲ್ಲಿ ನಾವು ದೆಲ್ಲಿಯಿಂದ ಹಿಡಿದು ಬೀದರ್ವರೆಗೂ ಇಡೀ ಒಂದು ಭಾರತದಾದ್ಯಂತ ಎಲ್ಲರೂ ಕೂಡ ಎಡಗೈಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇದು ಕೂಡ ಒಂದು ಸಿದ್ಧಾಂತ ಇದೆ, ಎಡಗೈಯಲ್ಲೇ ಯಾಕೆ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಅಂತ. ಸಹಜವಾಗಿ ಎಲ್ಲರೂ ಬಲಗೈಯಿಂದನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು, ಎಲ್ಲೋ ಕೆಲವರು ಎಡಗೈಯಿಂದ ಮಾಡುವಂಥವ್ರು ಇರ್ತಾರೆ, ಲೆಫ್ಟ್ ಹ್ಯಾಂಡಿಶ್ ಇರ್ತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಲಗೈಯಿಂದ ಕೆಲಸ ಮಾಡ್ತಾರೆ, ಸರಳವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಬಲಗೈಯಿಂದ ಕೆಲಸ ಮಾಡೋದು ನಾವು ನೋಡ್ತಾ ಇದ್ದೀವಿ. ಆದರೆ ನಾವು ಒಂದೇ ಕೈಯಿಂದ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಕಾರ್ಯ ಮಾಡಬೇಕಾದರೂ ಕೂಡ ಎರಡು ಕೈಗಳು ಹಿಡಿದಾಗ ನಾವು ಭಾರ ಎತ್ತೋದಾಗಿರ್ಬೋದು ಅಥವಾ ಇನ್ಯಾವುದೋ ಕೆಲಸ ಮಾಡೋದಾಗಿರ್ಬೋದು, ಎರಡು ಕೈ ನಾವು ಉಪಯೋಗ ಮಾಡಿದಾಗ ಮಾತ್ರ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಲಗೈ ಒಂದೇ ಕೆಲಸ ಮಾಡುತ್ತೆ ಅಂಥೇಳಿ ಇದು ಬಲಗೈ ಅಂದರೆ ಶ್ರೇಷ್ಠ, ಎಡಗೈ ಅಂದರೆ ಕನಿಷ್ಠ, ಈ ಒಂದು ನಂಬಿಕೆ ತಪ್ಪು. ಕೆಲವು ನಮ್ಮಲ್ಲಿ ಸಂಪ್ರದಾಯವಾದಿಗಳು ಮನುಷ್ಯರಲ್ಲಿ ಭೇದ ಮಾಡಿದ್ರು. ಮನುಷ್ಯರಲ್ಲಿ ಭೇದ ಮಾಡುವುದಲ್ಲದೇ ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ಭೇದ ಮತ್ತು ಮೇಲು ಕೀಳು ಅನ್ನುವಂತಹ ಜಾತಿ ಭೇದ, ಶ್ರೀಮಂತರು ಬಡವರು ಅನ್ನುವಂತಹ ವರ್ಗ ಭೇದ, ಹಿರಿಯರು ಕಿರಿಯರು ಅನ್ನುವಂತಹ ವಯಸ್ಸಿನ ಭೇದ, ಇಷ್ಟೇ ಅಲ್ಲದೇ ಅವಯವಗಳಲ್ಲೂ ಕೂಡ ಭೇದವನ್ನು ಮಾಡಿದ್ರು. ಹೇಗೆ ಅಂದರೆ ನಮ್ಮ ಬಲಗೈ ಅಂದರೆ ಶ್ರೇಷ್ಠ, ಎಡಗೈ ಅಂದರೆ ಕನಿಷ್ಠ, ಬಲಗಣ್ಣು ಅಂದರೆ ಶ್ರೇಷ್ಠ, ಎಡಗಣ್ಣು ಅಂದರೆ ಕನಿಷ್ಠ, ಬಲಗಾಲು ಅಂದರೆ ಶ್ರೇಷ್ಠ, ಎಡಗಾಲು ಅಂದರೆ ಕನಿಷ್ಠ. ಈ ರೀತಿಯಲ್ಲಿ ನಮ್ಮ ಶರೀರದ ಅವಯವಗಳಲ್ಲೇ ಭೇದಗಳನ್ನು ಮಾಡಿದರು. ಇವತ್ತು ಎಡಗಣ್ಣು ಹಾರಿತು ಅಂತಂದರೆ ಇವತ್ತೇನೋ ಅಪಶಕುನ, ಏನೋ ಕೆಟ್ಟ ಸುದ್ದಿ ಬರ್ತದೆ ಅಂತ ಹೇಳ್ತಾರೆ. ಬಲಗಣ್ಣು ಹಾರಿತು ಅಂದರೆ ಅಥವಾ ಹಾರೋದು ಅಂದರೆ ಕಣ್ಣು ಬಡ್ಕೊಳ್ಳೋದು, ಆ ಬಲಗಣ್ಣು ಹಾರಿತು ಅಂದರೆ ನಿನಗೆ ಇವತ್ತೇನ ಲಾಭ ಆಗುತ್ತೆ, ಒಳ್ಳೆ ದಿನ ಇದೆ ಅಂತ ತಿಳ್ಕೊಂಡು ನಂಬಿಕೆ. ಆಮೇಲೆ ಎಡಗೈ, ಈಗ ಏನಾದರೂ ಕರುಣೋದಕ್ಕೆ ಪ್ರಸಾದ ತಗೊಳ್ಳಿಕ್ಕೆ ಮಕ್ಕಳು ಎಡಗೈ ಚಾಚಿದ್ರೆ ಈ ಕೈ ತಗೋ ಅಂತ ತಿಳ್ಕೊಂಡು ಬಡಿತಾರೆ. ಅಂದರೆ ಎಡಗೈ ಅಂದರೆ ಕನಿಷ್ಠ, ಎಡಗೈಯಲ್ಲಿ ಏನೂ ತಗೋಬಾರ್ದು, ಒಳ್ಳೆ ಕೆಲಸಗಳು ಮಾಡಬಾರ್ದು ಅನ್ನುವಂಥ ಒಂದು ಮೂಢನಂಬಿಕೆ. ಬಲಗೈ ಅಂದರೆ ಶ್ರೇಷ್ಠ, ಆಮೇಲೆ ಎಡಗಾಲಂದರೆ ಕನಿಷ್ಠ, ಬಲಗಾಲಂದರೆ ಶ್ರೇಷ್ಠ ಅಂತ ನಂಬಿಕೆ ಭಾಳಷ್ಟು ಜನರಲ್ಲಿ. ಅನೇಕ ವಿಚಾರಗಳನ್ನು ಹೇಳ್ತಾರೆ ಮತ್ತು ಪ್ರಗತಿಪರ ವಿಚಾರಗಳ ಬಗ್ಗೆ ಭಾಷಣ ಮಾಡ್ತಾರೆ. ಮತ್ತು ಅವು ಮದುವೆ ಮಾಡಿ ಒಂದು ಅವರು ಸೊಸೆ ಮನೆಗೆ ಬರುವಾಗ ಬಲಗಾಲಿಟ್ಟು ಒಳಗೆ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ. ಬಲಗಾಲು ಒಂದೇ ಇಟ್ಕೊಂಡು ಒಳಗೆ ಬಂದರೆ ಅದರ ಜೊತೆಯಲ್ಲಿ ಎಡಗಾಲು ಕೂಡ ಒಳಗೆ ಬರ್ತದಲ್ಲ, ಎಡಗಾಲು ಎಲ್ಲಿಗೆ ಹೋಗ್ತದೆ ಅಂದರೆ, ಒಂದು ವೇಳೆ ನಿಮಗೆ ಎಡಗಾಲ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಅವ್ರ ಎಂಗೇಜ್ಮೆಂಟ್ ಮಾಡುವಾಗಲೇ ನಮ್ಮ ಮನೆಗೆ ಸೊಸೆ ಬರಬೇಕಾದ್ರೆ ಬಲಗಾಲು ಒಂದೇ ಕೊಟ್ಟು ಕಳಿಸ್ರಿ, ಎಡಗಾಲು ನಮಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೇನು ಯಾರಾದರೂ? ಎರಡು ಕಾಲಿದ್ದರೆ ಮಾತ್ರ ನಡಿಲಿಕ್ಕೆ ಬರ್ತದೆ, ಎರಡು ಕಾಲುಗಳಿದ್ದರೆ ಮಾತ್ರ ಓಡಾಡಲಿಕ್ಕೆ ಬರ್ತದೆ, ಎರಡು ಕೈಗಳಿದ್ದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಆಗ್ತದೆ, ಎರಡು ಕಣ್ಣುಗಳಿದ್ದರೆ ಮಾತ್ರ ನೋಡಲಿಕ್ಕೆ ಆಗ್ತದೆ. ಹಾಗೆ ನಾವು ಈ ಒಂದು ಸಂಪ್ರದಾಯವಾದಿಗಳು ಎಡಗಾಲಂದರೆ ಕನಿಷ್ಠ, ಎಡಗಾಲಿಟ್ಟು ಒಳಗೆ ಬಂದರೆ ಅಪಶಕುನ, ಒಳ್ಳೆಯದಾಗಲ್ಲ ಅನ್ನುವಂಥದ್ದು ಒಂದು ಮೂಢನಂಬಿಕೆ, ಬಲಗಾಲಿಟ್ಟೇ ಒಳಗೆ ಬರಬೇಕು ಅಂತ ತಿಳ್ಕೊಂಡು ಹೇಳುವಂಥದ್ದು ಇದೆಲ್ಲ ತಪ್ಪು. ಅದಕ್ಕಾಗಿ ಗುರು ಬಸವಣ್ಣವರು ಎಡಗೈಲಿ ಏನು ಮಾಡಬಾರ್ದು, ಎಡಗೈಲಿ ಏನು ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ರಲ್ಲ, ಅದಕ್ಕಾಗಿ ಗುರು ಬಸವಣ್ಣವ್ರು ಏನು ಮಾಡ್ತಾರೆ ಅಂತಂದರೆ ಎಡಗೈಯನ್ನು
ಆ ಒಂದು ಪರಮಾತ್ಮನನ್ನು ಪೂಜೆ ಮಾಡಿಕೊಳ್ಳೋದಕ್ಕಾಗಿ ಆ ಇಷ್ಟಲಿಂಗ ದೇವರನ್ನು ನಮ್ಮ ಎಡಗೈಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ದೇವರನ್ನು ಪೂಜಿಸತಕ್ಕಂತಹ ಒಂದು ಗದ್ದುಗೆಯನ್ನಾಗಿ ಗುರು ಬಸವಣ್ಣನವರು ಮಾಡಿದರು. ಎಡಗೈ ಅಂದರೆ ಕನಿಷ್ಠ ಅಲ್ಲ ಅಂತ ಅನ್ನೋದನ್ನು ತೋರಿಸಿಕೊಡೋ ಸಲುವಾಗಿ ಇದು ಒಂದು ಕಾರಣ. ಆನಂತರ ಬಲಗೈಯಿಂದ ನಾವು ಪೂಜೆಯನ್ನು ಮಾಡ್ತೀವಿ, ಎಡಗೈಯಲ್ಲೇ ಇಷ್ಟಲಿಂಗವನ್ನು ಇಟ್ಟುಕೊಂಡು ನಾವು ತ್ರಾಟಕ ಯೋಗ ಮಾಡ್ತೀವಿ, ಪೂಜೆಯನ್ನು ಮಾಡ್ತೀವಿ, ಲಿಂಗ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರಣ ಗುರು ಬಸವಣ್ಣನವರು ಯೋಗಶಾಸ್ತ್ರ ಪ್ರಕಾರ ಎಡಗೈಯಲ್ಲೇ ಇಟ್ಕೊಳ್ಳೋದಕ್ಕೆ ಇನ್ನೋದಕ್ಕೆ ಕಾರಣ ಏನಂತಂದರೆ ಯೋಗಶಾಸ್ತ್ರದ ಪ್ರಕಾರ ನಮ್ಮ ಎಡಕಣ್ಣಿನಲ್ಲಿ ಅಂಥ ಒಂದು ಶಕ್ತಿ ಇದೆ, ದೈವೀ ಕಿರಣಗಳನ್ನು ಆಕರ್ಷಣೆ ಮಾಡಿಕೊಳ್ಳತಕ್ಕಂಥ ಶಕ್ತಿ ಎಡಗಣ್ಣಿನಲ್ಲಿದೆ. ಅದಕ್ಕಾಗಿ ನಾವು ಎಡದ ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ತ್ರಾಟಕ ಯೋಗ ಮಾಡುವಾಗ ಎಡದ ಕೈ ಮೂಲಕ ಎಡಗಣ್ಣಿಗೆ ಅಂದರೆ ಆ ದೈವಿ ಕಿರಣಗಳನ್ನು ಆಕರ್ಷಣೆ ಮಾಡಿಕೊಂಡು ಆನಂತರ ನಮ್ಮ ಎಡಭಾಗಕ್ಕೆ ಇರತಕ್ಕಂಥ ಹೃದಯ, ಎಡಭಾಗಕ್ಕೆ ಇರತಕ್ಕಂತಹ ಮೆದುಳು ಮತ್ತು ಪಿಟ್ಯುಟರಿ ಗ್ರಂಥಿ ಇವೆಲ್ಲವುಗಳು ಕೂಡ ರೀಚಾರ್ಜ್ ಮಾಡ್ತಕ್ಕಂತಹ ಒಂದು ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಈ ಇಷ್ಟಲಿಂಗ ಯೋಗದಿಂದ ನಡೀತಾ ಇದೆ. ಅದಕ್ಕಾಗಿ ನಾವು ತ್ರಾಟಕ ಯೋಗವನ್ನು ಎಡಗೈಯಲ್ಲಿಯೇ ಇಟ್ಟುಕೊಂಡು ಇಷ್ಟಲಿಂಗ ಯೋಗವನ್ನು ನಾವು ಮಾಡಬೇಕು, ತ್ರಾಟಕ ಯೋಗವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಗುರು ಬಸವಣ್ಣನವರು ಎಡಗೈಯಲ್ಲಿ ಇಷ್ಟಲಿಂಗ ಇಟ್ಟುಕೊಂಡು ಪೂಜೆ ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸ್ತಾರೆ. ಮೊಬೈಲ್ ಯಾವ ರೀತಿಯಾಗಿ ಈಗ ರಾತ್ರಿ ಮನೆಗೆ ಬಂದಾಗ ಎಲ್ಲರೂ ಕೂಡ ಮೊಬೈಲ್ ಬ್ಯಾಟ್ರಿ ಚಾರ್ಜಿಗೆ ಹಾಕಿರ್ತಾರೆ, ಅದು ಒಂದೆರಡು ತಾಸು ಮೂರು ತಾಸಿನ ಚಾರ್ಜ್ ಆಗುತ್ತೆ, ಆಮೇಲೆ ಇಡೀ ದಿನ ಆ ಬ್ಯಾಟ್ರಿ ಉಪಯೋಗ ಆಗುತ್ತೆ. ಅದೇ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಾಗ ಕಾಯಕವನ್ನು ಮಾಡಬೇಕಾದ ನಮ್ಮಲ್ಲಿ ಏನು ಶಕ್ತಿ ಬೇಕೋ ಆ ಚೈತನ್ಯ ಬೇಕೋ ಅದನ್ನು ನಾವು ತ್ರಾಟಕ ಯೋಗದ ಮೂಲಕ ಇಷ್ಟಲಿಂಗ ಯೋಗದ ಮೂಲಕ ಪಡೆದುಕೊಳ್ಬೇಕು. ಶರಣರು 12ನೇ ಶತಮಾನದಲ್ಲಿ ತ್ರಿಕಾಲ ಪೂಜಕರಾಗಿದ್ದರು, ಮೂರು ಸಲ ಪೂಜೆಯನ್ನು ಮಾಡ್ತಾಯಿದ್ರು, ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ ಮತ್ತು ಸಾಯಂಕಾಲದ ಪೂಜೆ. ಈಗ ನಾವು ಮೂರು ಹೊತ್ತು ಪೂಜೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತಾದರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗೃಹಸ್ಥರಾದಂಥವರು ಒಂದು ಸಲ ಕಡ್ಡಾಯವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು, ವಿರಕ್ತರು ನಮ್ಮಂತಹ ಸ್ವಾಮಿಗಳು ಕಡ್ಡಾಯವಾಗಿ ಎರಡು ಹೊತ್ತು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು. ನಮಗಂತೂ ನಮ್ಮ ಒಂದು ಅನುಭವದ ಪ್ರಕಾರ ಹೇಳೋದಾದರೆ ನಾವು ಬೆಳಗ್ಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನಾವು ಲಿಂಗಾಂಗ ಯೋಗವನ್ನು ಮಾಡಿಕೊಂಡು ಹೊರಗೆ ಬಿದ್ದರೆ ನಾವು ಎಷ್ಟೇ ಪ್ರವಚನ ಮಾಡಲಿ, ದೀಕ್ಷೆ ಕೊಡಲಿ ಅಥವಾ ಇನ್ಯಾವುದೇ ಕಾಯಕವನ್ನು ಮಾಡಲಿ ಎಲ್ಲೇ ಹೋದರೂ ಕೂಡ ಸಂಜೆವರೆಗೂ ಕೂಡ ನಾವು ಫ್ರೆಶ್ ಆಗಿರ್ತೀವಿ. ಅಂದರೆ ಇಷ್ಟಲಿಂಗ ಯೋಗವನ್ನು ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮತ್ತು ಏಕಾಗ್ರತೆಯಿಂದ ಇಷ್ಟಲಿಂಗವನ್ನು ನಾವು ಪೂಜಿಸುವುದರ ಮೂಲಕ ಲಿಂಗಾಂಗ ಯೋಗವನ್ನು ಮಾಡುವುದರ ಮೂಲಕ ನಾವು ಪುನಶ್ಚೇತನವನ್ನು ಪಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಪಡ್ಕೊಳ್ತಕ್ಕಂಥ ಒಂದು ಸಾಧನ ಇಷ್ಟಲಿಂಗ. ಅದಕ್ಕಾಗಿ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮತ್ತು ಇಷ್ಟಲಿಂಗ ದೇವನ ಕುರುಹು ಅಂತಹ ಜಗತ್ಯ ಕರ್ತನಾಗಿರ್ತಕ್ಕಂತಹ ಈ ಒಂದು ಸೃಷ್ಟಿ ಒಡೆಯನಾಗಿರ್ತಕ್ಕಂತಹ ದೇವನನ್ನು ನಾವು ಇಷ್ಟಲಿಂಗದ ಮೂಲಕ ಪೂಜೆ ಮಾಡೋದ್ರ ಮೂಲಕ ಅಂತಹ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮನ ಪೂಜೆ ಮತ್ತು ನಿರೀಕ್ಷಣೆ ಮಾಡೋದ್ರ ಮೂಲಕ ನಾವು ಆ ಚೈತನ್ಯ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಬೆಳಗ್ಗೆ ಹೊತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಗೃಹಸ್ಥರಾದವರು ಶರಣರು ಕೂಡ ಒಂದು ಹೊತ್ತು ಕಡ್ಡಾಯವಾಗಿ ಮಾಡ್ಕೋಬೇಕು, ಎರಡು ಹೊತ್ತು ಪೂಜೆ ಮಾಡಿಕೊಂಡ್ರು ಕೂಡ ತಪ್ಪೇನಿಲ್ಲ, ಎರಡು ಹೊತ್ತು ಆಪ್ಷನಲ್ ಅದು, ಯಾರಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅವರು ಎರಡು ಹೊತ್ತು ಕೂಡ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ವಿರಕ್ತರಾದಂಥವರು ನಮ್ಮಂತಹ ಜಂಗಮ ಮೂರ್ತಿಗಳು ಕಡ್ಡಾಯವಾಗಿ ಎರಡು ಹೊತ್ತು ಲಿಂಗ ಪೂಜೆಯನ್ನು ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನಾವು ಎರಡೇ ಹೊತ್ತು ಮಾಡ್ಕೋಬೇಕಂತೇನಿಲ್ಲ, ನಾವು ದೀಕ್ಷೆ ಕೊಡಬೇಕಾದ್ರೆ ಮಧ್ಯಾಹ್ನದಲ್ಲಿ ಮತ್ತೆ ಯಾರಾದರೂ ಬಂದು ದೀಕ್ಷೆ ಕೊಡಿ ಅಂತ ಬಂದಾಗ ನಾವು ಇಷ್ಟಲಿಂಗ ಪೂಜೆಯನ್ನು ತೋರಿಸಿ ಹೆಂಗೆ ನಾವು ಲಿಂಗಾಂಗ ಯೋಗವನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟು ಪ್ರಾತ್ಯಕ್ಷಿಕೆಯನ್ನು ತೋರಿಸಿ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕಾಯಕನೇ ಅದು. ಅದಕ್ಕಾಗಿ ಕಡ್ಡಾಯವಾಗಿ ಗೃಹಸ್ಥರಾದವರು ಕೂಡ ಒಂದು ಹೊತ್ತಾದರೂ ಬೆಳಗಿನ ಜಾವ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ಮತ್ತು ಲಿಂಗಾಂಗ ಯೋಗವನ್ನು ಮಾಡಬೇಕು. ಈ ಒಂದು ಇಷ್ಟಲಿಂಗ ಯೋಗದಿಂದ ದೇಹ, ಮನಸ್ಸು, ಬುದ್ಧಿ ಮತ್ತು ಭಾವ ಹಾಗೂ ಆತ್ಮಕ್ಕೂ ಕೂಡ ಒಂದು ಚಾರ್ಜ್ ಆಗ್ತಕ್ಕಂಥ ಅಂದರೆ ಚೈತನ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಧಾನ ಇದು. ಅದಕ್ಕಾಗಿ ಆ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಇಷ್ಟಲಿಂಗ ಯೋಗವನ್ನು ಶರಣರು ಮೂರು ಹೊತ್ತು ಪ್ರತಿಯೊಬ್ಬರು ಕೂಡ ಮಾಡ್ತಾಯಿದ್ರು. ಅವರು ಇಷ್ಟಲಿಂಗ ಪೂಜೆ, ಈ ಒಂದು ತ್ರಾಟಕ ಯೋಗವನ್ನು ಮಾಡೋ ಸಲುವಾಗಿ ಲಿಂಗಾಂಗ ಯೋಗವನ್ನು ಮಾಡೋದಕ್ಕಾಗಿ ಅವರು ಗವಿಗಳನ್ನೇ ನಿರ್ಮಿಸಿಕೊಂಡಿದ್ದಾರೆ. ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಅನೇಕ
ಗವಿಗಳನ್ನು ಶರಣರು ಲಿಂಗಾಂಗ ಯೋಗಕ್ಕಾಗಿ ನಿರ್ಮಿಸಿಕೊಂಡಿರತಕ್ಕಂತಹ ಗವಿಗಳನ್ನು ನಾವು ಇವತ್ತು ಕೂಡ ನೋಡ್ತಾ ಇದ್ದೇವೆ. ಉಳುವೆಯಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು ಆ ಮಹಾಮನೆ ಗವಿಯೊಳಗೆ ಇದ್ದುಕೊಂಡು ಒಂದು ಆಕಳು ಗವಿಯಲ್ಲಿ ಅವರು ವಸತಿ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಅವರು ಇಷ್ಟಲಿಂಗ ಯೋಗವನ್ನು ಮಾಡೋದಕ್ಕೆ ಎಂತಹ ಒಂದು ಸ್ಥಳಗಳನ್ನು ಅವರು ನಿರ್ಮಿಸಿಕೊಂಡಿದ್ರು. ಅಂಥ ದುರ್ಗಮವಾದಂಥ ಅರಣ್ಯದಲ್ಲಿ ವಚನ ಸಾಹಿತ್ಯದ ರಕ್ಷಣೆಯ ಜೊತೆ ಜೊತೆಗೆ ತಮ್ಮ ವೈಯಕ್ತಿಕ ಸಾಧನೆಯನ್ನು ಮಾಡೋದಕ್ಕಾಗಿ ಕೂಡ ಇಷ್ಟಲಿಂಗ ಯೋಗವನ್ನು ಮಾಡೋದಕ್ಕಾಗಿ ಗುಹೆಗಳನ್ನೇ ಅವರು ಆರಿಸಿಕೊಂಡ್ರು ಅಂತನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ವಚನ ಸಾಹಿತ್ಯ ಬರೆಯುವುದು, ವಚನ ಸಾಹಿತ್ಯದ ರಕ್ಷಣೆ ಪ್ರಸಾರದ ಜೊತೆಯಲ್ಲಿ ಅವರು ವೈಯಕ್ತಿಕವಾಗಿಯೂ ಕೂಡ ಇಷ್ಟಲಿಂಗ ಸಾಧನೆಯನ್ನು ಮಾಡ್ತಾಯಿದ್ರು ಏಕಾಂತ ಸ್ಥಳಗಳಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಇಷ್ಟಲಿಂಗ ಯೋಗ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಯೋಗ. ಅದಕ್ಕಾಗಿ ಲಿಂಗಾಂಗ ಯೋಗಿ ಸೊಲ್ಲಾಪುರದ ಸಿದ್ಧರಾಮೇಶ್ವರ ಹೇಳ್ತಾರೆ, ಬಸವನ ಯೋಗದಿಂ ಹಸನಾಯಿತೈಲೋಕ, ಬಸವನ ಯೋಗದಿಂ ಹಸನಾಯಿತೈಲೋಕ, ಬಸವನೆ ಗತಿಯನಲು ಹಿಂಗುವುದು ಭವವು, ಬಸವನೆ ಗತಿಯನಲು ಹಿಂಗುವುದು ಭವವು, ಬಸವನ ಯೋಗದಿಂ ಹಸನಾಯಿತೈಲೋಕ, ಬಸವಯ್ಯ ಬಸವೇಶ ಬಸವಣ್ಣನೆಲ್ದನಲು, ಬಸವಯ್ಯ ಬಸವೇಶ ಬಸವಣ್ಣನೆಲ್ದನಲು, ಆನು ಬದುಕಿದೆನಯ್ಯ ಯೋಗಿನಾಥ, ಆನು ಬದುಕಿದೆನಯ್ಯ ಯೋಗಿನಾಥ, ಬಸವನ ಯೋಗದಿಂ ಹಸನಾಯಿತೈಲೋಕ, ಬಸವನ ಯೋಗದಿಂ ಹಸನಾಯಿತೈಲೋಕ. ಬಸವನ ಯೋಗ ಅಂಥೇಳಿ ಲಿಂಗಾಂಗ ಯೋಗಿ ಬಸವಯೋಗಿ ಸಿದ್ಧರಾಮೇಶ್ವರರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂತಹ ಸೃಷ್ಟಿಕರ್ತನಾದಂಗಿರ್ತಕ್ಕಂತಹ ಇಡೀ ಒಂದು ಬ್ರಹ್ಮಾಂಡದ ನಿರ್ಮಾಣಕರ್ತೃವಾಗಿರ್ತಕ್ಕಂತಹ ದೇವನನ್ನು ಬ್ರಹ್ಮಾಂಡದ ಆಕಾರದಲ್ಲಿ ವಿಶ್ವಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ಗುರುಬಸವಣ್ಣನವರು ನಿರ್ಮಿಸಿಕೊಟ್ಟರು. ಇಂತಹ ಒಂದು ಲಿಂಗಾಂಗ ಯೋಗಕ್ಕೆ ಭಾಳ ಸ್ಪಷ್ಟವಾಗಿ ಸಿದ್ಧರಾಮೇಶ್ವರರು ಬಸವನ ಯೋಗ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಯಾಕೆಂತಂದರೆ ಈ ಒಂದು ಇಷ್ಟಲಿಂಗವನ್ನು ಕೊಟ್ಟಂಥವರು ಇಷ್ಟಲಿಂಗ ಜನಕರು ಗುರು ಬಸವಣ್ಣನವರು. ಅದಕ್ಕಾಗಿ ಸಿದ್ಧರಾಮೇಶ್ವರರು ಬಸವನ ಯೋಗ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಬಸವನ ಯೋಗದಿಂ ಹಸನಾಯಿತೈ ಲೋಕ, ಈ ಒಂದು ಬಸವ ಯೋಗ ಮಾಡುವುದರ ಮೂಲಕ ಇಡೀ ಜಗತ್ತೇ ಹಸನಾಯಿತು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಒಂದು ಲಿಂಗಾಂಗ ಯೋಗದಲ್ಲಿ ಅಥವಾ ಬಸವ ಯೋಗದಲ್ಲಿ ಅಂಥ ಒಂದು ಶಕ್ತಿ ಇದೆ. ಇದರಿಂದ ನಾವು ದೈಹಿಕ ಒಂದು ಆರೋಗ್ಯಗಳನ್ನು ಆದಿ ವ್ಯಾಧಿಗಳನ್ನು ತಿಳ್ಕೊಂಡು ಹೇಳ್ತಾರೆ. ವ್ಯಾಧಿಗಳು ಆದಿವ್ಯಾಧಿಗಳು ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೇಹದ ಆರೋಗ್ಯ ಕಾಪಾಡಿಕೊಳ್ತಕ್ಕಂತಹ ಈ ದೇಹದ ರೋಗಗಳನ್ನು ಮತ್ತು ಮಾನಸಿಕ ರೋಗಗಳನ್ನು ಕಳ್ಕೊಳ್ತಕ್ಕಂತಹ ಒಂದು ಆರೋಗ್ಯವಂತನಾಗಿರ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಬಸವ ಯೋಗದಲ್ಲಿದೆ. ಅದಕ್ಕಾಗಿ ಈ ಬಸವ ಯೋಗ ಮಾಡೋದರ ಮೂಲಕ ಇಡೀ ಜಗತ್ತೇ ಹಸನಾಯಿತು ಅಂತ ತಿಳ್ಕೊಂಡು ಅವರು ಹೃದಯ ತುಂಬಿ ಹಾಡ್ತಾ ಇದ್ದಾರೆ ಸಿದ್ಧರಾಮೇಶ್ವರರು. ಬಸವನೇ ಗತಿಯನಲು ಹಿಂಗುವುದು ಭವವು, ನಾವು ಗುರು ಬಸವಣ್ಣನವರ ಒಂದು ತತ್ವವನ್ನು ಅರಿತುಕೊಂಡು ಧರ್ಮಗುರು ಬಸವಣ್ಣನವರಿಗೆ ನಾವು ಶರಣಾಗತರಾದಾಗ, ಬಸವಣ್ಣನೇ ಗತಿ ಅನ್ನುವಂಥ ಒಂದು ಶರಣಾಗತಿ ನಮ್ಮಲ್ಲಿ ಬಂದಾಗ, ಬಸವ ಯೋಗವನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದಾಗ, ಗುರು ಬಸವಣ್ಣನವರ ಒಂದು ಅನುಗ್ರಹದಿಂದ ನಾವು ಎಲ್ಲ ಒಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದು ಮತ್ತು ಎಲ್ಲ ಆದಿವ್ಯಾಧಿಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಯಾಕೆ ಅಂತಂದರೆ ಬಸವಣ್ಣನವರ ಒಂದು ಹೆಸರಿನಲ್ಲೇ ಅಂಥ ಒಂದು ಶಕ್ತಿ ಇದೆ. ಗುರು ಬಸವಣ್ಣನವರ ಹೆಸರು ಮಂತ್ರವಾಯಿತು. ಗುರು ಬಸವಣ್ಣನವರು ಮಂತ್ರಪುರುಷರು. ಇದು ಬೇರೆ ಯಾರೋ ಹೇಳೋದಲ್ಲ, ಶೂನ್ಯಪೀಠದ ಪ್ರಥಮ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅವರ ಹೆಸರು ಅದು ಹೇಗೆ ಮಂತ್ರ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲಮ ಪ್ರಭುದೇವರ ರಚನೆಯಲ್ಲಿ. ಬ ಎಂಬಲ್ಲಿ ಎನ್ನ ಭವ ಹರಿಯುತ್ತಯ್ಯ,
ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲೇ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ 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 ಎನ್ನುತ್ತಿರ್ದೇವಯ್ಯ ಗುಹೇಶ್ವರ ತಿಳ್ಕೊಂಡು ಹೇಳ್ತಾರೆ. ಅಲ್ಲಮ್ಮ ಪರ್ವದರು ಹೇಳ್ತಾರೆ, ಬಸವ ಅಂತಂದರೆ ಬ ಅಂದರೆ ನಮ್ಮ ಭವ ಹರಿದೋಗುತ್ತೆ, ಭವ ಅಂದರೆ ಹುಟ್ಟು ಸಾವುಗಳ ಪರಿಭ್ರಮಣೆ, ಭವ ಬಂಧನ ಅಂತ ತಿಳ್ಕೊಂಡು ಹೇಳ್ತೀವಿ. ಈ ಹುಟ್ಟು ಸಾವುಗಳ ಪರಿಭ್ರಮಣೆಯಿಂದ ನಾವು ಪಾರಾಗಬಹುದು. ಅಂತಹ ಭವವನ್ನು ಕಳ್ಕೊಳ್ಳುವಂತಹ ಶಕ್ತಿ ಬಸವ ಅನ್ನುವಂಥ ಒಂದು ಮಂತ್ರದಲ್ಲಿದೆ. ಬ ಅಂದರೆ ಸಾಕು ನಮ್ಮ ಭವ ಹರಿದೋಗುತ್ತೆ, ಸ ಅಂದರೆ ಸರ್ವಜ್ಞಾನಿ ಯಾದೇನು ಅಂತ ತಿಳ್ಕೊಂಡು ಹೇಳ್ತಾರೆ. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ವ ಅಂದರೆ ನಾವು ವಸ್ತು ಚೈತನ್ಯಾತ್ಮಕ ಪರಮಾತ್ಮನ ಸ್ವರೂಪವೇ ನಾವಾಗ್ತೀವಿ ಅಂತ ಒಂದು ಶಕ್ತಿ ಬಸವ ಅನ್ನುವಂಥ ಒಂದು ಅಕ್ಷರದಲ್ಲಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಸಾಧ್ಯವಾಯಿತು ಅಂತ ತಿಳ್ಕೊಂಡು ಚಿನ್ಮಯಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬಸವನೇ ಗತಿಯಲ್ಲೂ ಬಸವನೇ ಗತಿಯನಲ್ಲೂ ಹಿಂಗುವುದು ಭವವು. ಬಸವಯ್ಯ ಬಸವೇಶ ಬಸವಣ್ಣ ಅಂತ ಬಸವ ಮಂತ್ರವನ್ನು ಪಠಿಸಿ ಆನು ಬದುಕಿದೇನಯ್ಯ ಯೋಗಿನಾಥ ಅನ್ನುವಂಥ ಮಾತನ್ನು ಇಲ್ಲಿ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು, ಬಸವಯೋಗಿ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಇಷ್ಟಲಿಂಗ ಯೋಗವನ್ನು ಇದು ಯಾವುದೇ ಒಂದು ಜಾತಿ ಮತ ಪಂಥ ವರ್ಗ ವರ್ಣ ಭೇದ ಇಲ್ಲದೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಗುರು ಬಸವಣ್ಣನವರ ಮತ್ತು ಎಲ್ಲ ಶರಣರ ಆಶಯವಾಗಿತ್ತು. ಈ ಇಷ್ಟಲಿಂಗವನ್ನು ಯಾರು ಬೇಕಾದರೂ ಧರಿಸಿಕೊಂಡು ಈ ಬಸವಯೋಗವನ್ನು ಇಷ್ಟಲಿಂಗ ಯೋಗವನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು. ಇಲ್ಲಿ ಸ್ತ್ರೀ ಪುರುಷರನ್ನುವಂಥ ಭೇದನೂ ಇಲ್ಲ, ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಭೇದ ಇಲ್ಲದೆ, ಮೇಲು ಕೀಳು ಅನ್ನುವಂತಹ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಇಷ್ಟಲಿಂಗವನ್ನು ಧರಿಸಿ ಈ ಬಸವಯೋಗವನ್ನು ಅಳವಡಿಸಿಕೊಂಡು ಹಸನಾಗಬೇಕು, ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅದು ಬಸವಾದಿ ಶರಣರ ಆಶಯ. ಅದನ್ನು ನಾವು ನೀವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ. ಶರಣು ಶರಣಾರ್ಥಿ.